ನಾನು ಕುಡ್ಲಾ ಸ್ಟೈಲಲ್ಲಿ ತವಾ ರವೆ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಅರಿಶಿನ ಮತ್ತು ಸಾಲ್ಟ್ ಹಾಕಿ ಇಟ್ಟಿರೋಂಥ ಫಿಶ್ ಇದು. 12 ಕೆಜಿಗಾಗುವಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ತಕ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸಾಲ್ಟ್ 1 ಟೇಬಲ್ ಸ್ಪೂನ್. ಪೆಪ್ಪರ್ 1 ಟೇಬಲ್ ಸ್ಪೂನ್. ಹಚ್ಚ ಖಾರದ ಪುಡಿ 3 ಟೇಬಲ್ ಸ್ಪೂನ್. ಮಸಾಲೆ ರೆಡಿ ಆಯಿತು. ಹಾಗೆಯೇ ಫಿಶ್ ತಗೊಳ್ಳಿ. ಫಿಶ್ ತಗೊಂಡು ನೀಟಾಗಿ ಫಿಶ್ ಅರ್ಧ ಗಂಟೆ ನೆನೆಸಿಟ್ಟಿರೋಂಥ ಫಿಶ್ನ ತಗೊಂಡು ರವೆಯನ್ನು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೀಟಾಗಿ ರವೆನ ಕವರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಿಶನ್ನು ಹಾಕ್ಕೊಂಡಿದ್ದೀನಿ ತವಾ ಫ್ರೈಗೆ. ನೋಡಿ, ಈ ಥರ ನೋಡಿದ್ರಲ್ಲ ರವೆ ತವಾ ಫ್ರೈ ಮಾಡೋದು ಹೇಗೆ ಅಂತ. ಈ ಥರ ಮಾಡಿಕೊಂಡ್ರೆ ನಿಧಾನವಾಗಿ ಆಯಿಲ್ನ ಎಲ್ಲ ಕಡೆ ಹಾಕ್ಕೋಬೇಕು. ಈ ಥರ ನಿಧಾನವಾಗಿ ಫ್ರೈ ಮಾಡಬೇಕು. ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆದರೆ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಈ ಥರ ಹಾಕ್ಕೋಬೋದು. ಇವಾಗ ನಿಧಾನವಾಗಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಈ ಥರ ಬರುತ್ತೆ.